ಪ್ರೀತಿಯ ವಿದ್ಯಾರ್ಥಿಗಳೇ, ಇದೀಗ ನೋಡ್ಕೊಳ್ಳಿ ನೀವು ಕಾವ್ಯಭಾಗದ ಒಂದೊಂದೇ ಚರಣವನ್ನು ಓದುತ್ತಾ ಅದರ ಅರ್ಥ ವಿವರಣೆಯನ್ನು ನಾನು ನಿಮಗೆ ಮಾಡಿಕೊಡಲಿಕ್ಕಿದ್ದೇನೆ. ಆ ಕಾರಣದಿಂದ ಸರಿಯಾಗಿ ಸ್ಪಷ್ಟವಾಗಿ ನೋಡ್ಕೊಳ್ಳಿ, ನಿಮ್ಮ ಹತ್ತಿರ ಒಂದು ಪೆನ್ನು ಮತ್ತು ಪುಸ್ತಕ ಇಟ್ಕೊಳ್ಳಿ. ಅದರಲ್ಲಿ ಬರುವಂತಹ ಕೆಲವೆಲ್ಲ ಪದಗಳು, ಹಳೆಗನ್ನಡ ಪದಗಳು, ಅದರ ಅರ್ಥವನ್ನು, ಅದೇ ರೀತಿ ಸಮಾನಾರ್ಥಕ ಇವುಗಳನ್ನೆಲ್ಲ ನಿಮಗೆ ಅಥವಾ ನಾನಾರ್ಥಕಗಳನ್ನು ಬರೆಯುವ ಸಂದರ್ಭದಲ್ಲಿ ಬೇಕಾಗ್ತದೆ. ಇನ್ನು ಇದನ್ನು ಸರಿಯಾಗಿ ನೀವು ಅರ್ಥೈಸಿಕೊಳ್ಳಿಕ್ಕೂ ಕೂಡ ನೀವು ಅದನ್ನು ಬರೆದಿಟ್ಕೊಂಡ್ರೆ ಒಳ್ಳೆಯದು. ಆ ಕಾರಣಕ್ಕೋಸ್ಕರ ಏನು ನಿಮ್ಮ ಹತ್ತಿರ ಒಂದು ಪೆನ್ನು ಮತ್ತು ಪುಸ್ತಕ, ಅದೇ ರೀತಿ ನಾನು ಏನು ವಿವರಿಸುವ ಸಂದರ್ಭದಲ್ಲಿ ಅದನ್ನು ಬರೆದಿಟ್ಟುಕೊಳ್ಳುವಂಥದ್ದು ಒಳ್ಳೆಯದು. ಓಕೆ, ಹಾಗಿರುವಾಗ ನೋಡ್ಕೊಳ್ಳಿ. ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು. ನಾವು ಈಗಾಗಲೇ ನೋಡಿದ್ದೇವೆ, ನಾವು ಏನೋ ಇದು ಯಾವ ಸಂದರ್ಭದ್ದು ಅಂತೇಳಿ, ಕುಮಾರವ್ಯಾಸ ಯಾವ ಸಂದರ್ಭವನ್ನು ವಿವರಿಸುವಂಥದ್ದು, ಒಂದು ಏನು 12 ವರ್ಷ ವನವಾಸವನ್ನು ಮುಗಿಸಿ 1 ವರ್ಷದ ಅಜ್ಞಾತವಾಸಕ್ಕಾಗಿ ಕೀಚಕ ಅಲ್ವಾ ಅಲ್ಲಿ ವಿರಾಟರಾಜನ ಆಸ್ಥಾನಕ್ಕೆ ಹೋದ ಸಂದರ್ಭದಲ್ಲಿ, ನಾನಾ ವೇಷಗಳನ್ನು ಧರಿಸಿ ಪಾಂಡವರು ಅಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ದ್ರೌಪದಿಯ ಮೇಲೆ, ದ್ರೌಪದಿ ಅಂತೇಳಿ ಅಲ್ಲಿ ಯಾವ ಹೆಸರಿನಿಂದ ಕರೆಯಲ್ಪಡ್ತಾ ಇದ್ಲು, ವಿರಾಟರಾಜನ ರಾಣಿ ಸುದೇಶ್ನೆಯ ದಾಸಿ ಸೈರಂದ್ರಿ ಅನ್ನುವಂಥ ಹೆಸರಿನಲ್ಲಿ ಅವಳು ಅಲ್ಲೇ ಕರೆಯಲ್ಪಡ್ತಾ ಇದ್ಲು. ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದ ಸಂದರ್ಭದಲ್ಲಿ ಯಾರು ಈ ಕೀಚಕ ಸುದೇಶ್ನೆಯ ತಮ್ಮ, ವಿರಾಟರಾಜನ ಹೆಂಡತಿ ಸುದೇಶ್ನೆಯ ತಮ್ಮನಾದಂಥ ಕೀಚಕ ಯಾರ ಮೇಲೆ ಮೋಹಗೊಳ್ಳುವಂಥದ್ದು, ದ್ರೌಪದಿಯ ಮೇಲೆ ಅಥವಾ ಸೈರಂದ್ರಿಯ ಮೇಲೆ ಮೋಹಗೊಂಡು ಆಕೆಯನ್ನು ಬಲೆಗೆ ಹಾಕಿಕೊಳ್ಳುವುದಕ್ಕೋಸ್ಕರ, ಬುಟ್ಟಿಗೆ ಹಾಕಿಕೊಳ್ಳುವುದಕ್ಕೋಸ್ಕರ, ಒಲಿಸಿಕೊಳ್ಳುವುದಕ್ಕೋಸ್ಕರ ನಾನಾ ಪ್ರಯತ್ನ ಮಾಡುವಂಥದ್ದು, ಇನ್ನು ಅನೇಕ ಕಿರುಕುಳ, ಕಷ್ಟ, ನೋವು, ಅವಮಾನಗಳನ್ನು ಮಾಡ್ತಾ ಇದ್ದ ಈ ಕೀಚಕ ಯಾರಿಗೆ, ಈ ದ್ರೌಪದಿಗೆ. ಆ ಸಂದರ್ಭದಲ್ಲಿ ಆ ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ಏನೋ ನವೆದುಕೊಂಡು ಮುಂದೆ ನನಗೆ ದಿಕ್ಕೇ ಕಾಣದೇ ಇದ್ದ ಸಂದರ್ಭದಲ್ಲಿ, ದಿಕ್ಕು ತೋಚದೇ ಇದ್ದ ಸಂದರ್ಭದಲ್ಲಿ ಅವಳು ಯಾರಲ್ಲಿ ಅಡುಗೆ ಭಟ್ಟನ ವೇಷವನ್ನು ಧರಿಸಿ ವಿರಾಟರಾಜನ ಆಸ್ಥಾನದಲ್ಲಿದ್ದಂತಹ ಯಾರು ಈ ಭೀಮನ ಬಳಿಗೆ ಬಂದು ತನ್ನ ಕಷ್ಟವನ್ನು ಹೇಳಿಕೊಳ್ಳುವಂಥದ್ದು, ಕೀಚಕನನ್ನು ಕೊಲ್ಲುವಂತೆ ಅವನಲ್ಲಿ ಆಕೆ ಬೇಡಿಕೊಳ್ಳುವಂಥ ಒಂದು ಸಂದರ್ಭ ಇಲ್ಲಿ ಏನೋ ಮನಮುಟ್ಟುವ ರೀತಿಯಲ್ಲಿ ವಿವರಿಸಲಾಗಿದೆ. ನೋಡ್ಕೊಳ್ಳಿ, ಪ್ರಾರಂಭದಲ್ಲಿ ಅವಳು ಹೋಗಿ ಹೇಳಲಿಲ್ಲ, ಅನೇಕ ಸಮಯಗಳಾದ ನಂತರ. ಈಗ ಏನು ಅಂತೇರೆ, ಹಗಲು ಹೊತ್ತಿನಲ್ಲಿ ಕೆಲಸ ಮಾಡಿದ್ರು, ರಾತ್ರಿ ಇವರೆಲ್ಲರೂ ಕೂಡ ಒಟ್ಟು ಸೇರುವಂಥದ್ದು, ಎಲ್ಲಿ ಪಟ್ಟಂಗ ಹಾಕಲಿಕ್ಕೆ ಒಟ್ಟು ಕೆಲಸ ಎಲ್ಲ ಮುಗಿದ ನಂತರ ಯಾರು ಈ ಭೀಮ ಆಗಿರ್ಬೋದು, ಧರ್ಮರಾಯ ಆಗಿರ್ಬೋದು, ಅರ್ಜುನ ಆಗಿರ್ಬೋದು, ನಕುಲ ಆಗಿರ್ಬೋದು, ಸಹದೇವ, ದ್ರೌಪದಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತನಾಡುವಂಥ, ಊಟ ಮಾಡುವಂಥದ್ದಲ್ಲ. ಅವರು ಪರಸ್ಪರ ಅಲ್ಲಿಯೂ ಕೂಡ ಮೀಟ್ ಆಗಲಿಕ್ಕಿಲ್ಲ, ಅವರವರಿಗೆ ಅವರವರ ಕೆಲಸ, ಗೊತ್ತಾಯ್ತಲ್ಲ. ಅಲ್ಲಿ ಒಟ್ಟಿಗೆ ಒಂದೇ ರಾಜನ ಆಸ್ಥಾನದಲ್ಲಿದ್ದರೂ ಕೂಡ ಪರಸ್ಪರ ಒಟ್ಟು ಸೇರುವ ಹಾಗಿಲ್ಲ ಅವರು. ಆಗಿರುವಾಗ ನೋಡಿ, ಇಷ್ಟೆಲ್ಲ ಕಷ್ಟ, ನೋವು, ದುಃಖಗಳನ್ನು ಈ ಯಾರು ಕೀಚಕ ನೀಡ್ತಾ ಇದ್ದರೂ ಕೂಡ ಅದನ್ನೆಲ್ಲವನ್ನು ಸಹಿಸಿಕೊಂಡಿದ್ದಾಳೆ. ಕೊನೆಗೆ ಆ ಏನು ಸಹಿಸುವಿಕೆಯ ಕಟ್ಟೆ ಒಡೆದ ಸಂದರ್ಭದಲ್ಲಿ, ತಾಳ್ಮೆಯ ಕಟ್ಟೆ ಒಡೆದ ಸಂದರ್ಭದಲ್ಲಿ ಅವಳು ಏನು ಮಾಡೋದು, ಇದಕ್ಕೊಂದು ಪರಿಹಾರ ಕಂಡುಕೊಳ್ಳಲೇಬೇಕು ಅಂತ ಹೇಳಿ ಕೊನೆಗೆ ಅವಳು ಆ ದುಃಖವನ್ನು ನೋಡಿ ಯಾವ ರೀತಿ ತನ್ನ ಮನಸ್ಸಿನೊಳಗೆ ತಾನು ಮಾತನಾಡಿಕೊಳ್ತಾಳೆ. ಇದು ದ್ರೌಪದಿಯ ಸ್ವಾಗತದ ಮಾತುಗಳು, ಅಂದರೆ ಸ್ವಾಗತದ ಮಾತಲ್ಲ ಇಲ್ಲಿ, ಸ್ವಾಗತದ ಮಾತು ಅಂದರೆ ತನಗೆ ತಾನು ಹೇಳಿಕೊಳ್ಳುವಂಥದ್ದು, ತನ್ನಲ್ಲಿ ಆ ನಡೆಯುವಂಥ ಒಂದು ಜಿಜ್ಞಾಸೆ, ತನ್ನ ಮನಸ್ಸಿನಲ್ಲಿ ತಾನು ಮಾತನಾಡಿಕೊಳ್ಳುವಂಥದ್ದು. ನೋಡ್ಕೊಳ್ಳಿ ಮೊದಲ ಚರಣದಲ್ಲಿ, ಆರಿಗುಸುರುವೆ ನಾರ ಸಾರುವೆ, ನಾರಿಗೊರಲುವೆ ಆರಿಗರುಹುವೆ, ಆರಬೇಡುವೆ ನಕಟ ಹೆಂಗಸು ಜನ್ಮವನ್ನು ಸುಡಲಿ, ಘೋರ ಪಾತಕಿ ಎನ್ನವಲು ಮುನ್ನಾರು ನವೆದವರುಂಟು, ಮರಣವು ಬಾರದೆಂದೊರಲಿದಳು ಬಸುರನು ಹೊಯ್ದು ಶಶಿವದನೆ. ನೋಡ್ಕೊಳ್ಳಿ, ಆರಿಗುಸುರುವೆ ಆರ ಸಾರುವೆ, ಆರಿಗೊರಲುವೆ ಆರಿಗರುಹುವೆ, ಆರಬೇಡುವೆ ನಕಟ ಅಯ್ಯೋ ಹೆಂಗಸು ಜನ್ಮವನು ಸುಡಲಿ, ಘೋರ ಪಾತಕಿ ಎನ್ನವಲು ಮುನ್ನಾರು ನವೆದವರುಂಟು, ಮರಣವು ಬಾರದೆಂದೊರಲಿದಳು, ಮರಣ ನನಗೆ ಬರಬಾರದೇ ಎಂದು ಒರಲಿದಳು, ಅಂದರೆ ನೊಂದುಕೊಂಡಳು,
ಬಸುರನು ಹೊಯ್ದು ಹೊಟ್ಟೆಯನ್ನು ಹಿಚುಕಿಕೊಂಡು. ನೋವಾದಾಗ, ಬೇಸರಾದಾಗ, ದುಃಖ ಆದಾಗ ಕೆಲವು ಏನೋ ಅಭ್ಯಾಸ ಇದೆ, ಏನೋ ತಲೆ ಕೂದಲನ್ನು ಕೆದರಿಸಿಕೊಂಡು ಏನು ಮಾಡುವಂಥದ್ದು, ನಮ್ಮ ದುಃಖವನ್ನು ನೋವನ್ನು ಅಳುವಂಥದ್ದು ವ್ಯಕ್ತಪಡಿಸುವಂಥದ್ದು ನಾವು ನೋಡಿದ್ದೇವೆ. ಅದೇ ರೀತಿ ಹೊಟ್ಟೆಯನ್ನು ಏನು ಮಾಡು ಗುಜ್ಜಿಕೊಂಡು ಏನು ಮಾಡುವಂಥದ್ದು, ನೊಂದುಕೊಳ್ಳುವಂಥದ್ದು, ಅಳುವಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಸಣ್ಣ ಮಕ್ಕಳೆಲ್ಲ ಅಳುವ ಸಂದರ್ಭ ನೋಡಿದ್ದೇವೆ. ಶಶಿವದನೆ, ಶಶಿ ಎಂದರೆ ಚಂದ್ರ, ವದನೆ ವದನ ಅಂದರೆ ಮುಖ, ಚಂದ್ರನಂತಹ ಮುಖ ಇರುವಂತಹ ದ್ರೌಪದಿ ಇರುವ ನೋಡ್ಕೊಳ್ಳಿ. ಅದರ ವಿವರಣೆಯನ್ನು ಕೊಡ್ತೇನೆ ನಾನು ನಿಮಗೆ. ಆರಿಗುಸುರುವೇ, ಆರಲ್ಲಿ ಹೋಗಿ, ಯಾರಲ್ಲಿ ಹೋಗಿ ನಾನು ಉಸುರಲಿ ಹೇಳಲಿ. ಉಸುರು ಅಂತೇರೆ ಹೇಳುವುದು, ಉಸುರು ಅಂತೇರೆ ಇನ್ನೊಂದು ಅರ್ಥ ಏನು, ಶ್ವಾಸ ಅಂತೇಳಿ ಅರ್ಥ, ಪ್ರಾಣವಾಯು ಅಂತೇಳಿ ಅರ್ಥ ಅಲ್ವಾ. ಇನ್ನೊಂದು ನಾನಾರ್ಥಕ್ಕಾಗಿ ಹೇಳ್ತಾರೆ, ಉಸುರುವುದು ಹೇಳುವುದು, ಉಸುರುವುದು ಅಂತೇಳಿ ಉಸಿರು ಏನು ಶ್ವಾಸ ಗೊತ್ತಾಯ್ತಲ್ಲ. ಆರಿಗೆ ಹೇಳಲಿ, ಆರಿಗೆ ಆರಿಗುಸುರುವೆ, ಆರ ಸಾರುವೆ, ಯಾರ ಬಳಿ ನಾನು ಹೋಗಲಿ, ಸಾರುವುದು ಅಂತೇಳಿ ಯಾರ ಬಳಿ ಹತ್ತಿರ ಹೋಗಲಿ. ಆರಿಗೊರಲುವೆ, ಆರಿಗೆ ಯಾರಲ್ಲಿ ಹೋಗಿ ನಾನು ಹೇಳಿಕೊಳ್ಳಲಿ. ಆರಿಗರುಹುವೆ, ಆರಲ್ಲಿ ನಾನು ಗುಣಗುಡಲಿ, ಯಾರ ಹತ್ತಿರ ಹೋಗಿ ನಾನು ನನ್ನ ಕಷ್ಟವನ್ನು ಹೋಗಿ ಗುಣಗುಡಲಿ. ಆರಬೇಡುವೆ, ಯಾರಲ್ಲಿ ನಾನು ಪ್ರಾರ್ಥಿಸಿಕೊಳ್ಳಲಿ. ಹೆಂಗಸು ಜನ್ಮವನು ಸುಡಲಿ, ಹೆಂಗಸು ಜನ್ಮವೇ ಬೇಡ, ಏನೋ ಬೆಂಕಿ ಬೀಳಲಿ, ಈ ಹೆಂಗಸು ಜನ್ಮಕ್ಕೇ ಬೆಂಕಿ ಬೀಳಲಿ. ನೋಡಿ ಅವಳ ರೋಷ ನೋಡಿ, ಈ ಹೆಂಗಸು ಜನ್ಮವೇ ಬೇಡ, ಈ ಹೆಂಗಸು ಜನ್ಮ ಸುಡಲಿ, ಬೆಂಕಿ ಬೀಳಲಿ. ಘೋರ ಪಾತಕಿ ಎನ್ನವಲು, ಘೋರ ಪಾತಕಿ ಅಂದರೆ ಹೇಳ್ತಾರಲ್ಲ ಪೂರ್ವಜರು ಮಾಡಿದಂಥ ಕರ್ಮದ ಫಲ ನಾನೀಗ ಅನುಭವಿಸ್ತಾ ಇದ್ದೇನೆ. ಪೂರ್ವಜರು ಒಳ್ಳೆಯ ಕೆಲಸವನ್ನು ಮಾಡಿದರೆ ಈ ಸಂದರ್ಭದಲ್ಲಿ ನಾವು ಒಳ್ಳೆಯದನ್ನು ಅನುಭವಿಸ್ತೇವೆ, ಇನ್ನು ಕೆಟ್ಟದ್ದು ಮಾಡಿದರೆ ಅವರ ರೂಪವಾಗಿ ನಾವು ಇಲ್ಲಿ ಏನು ಮಾಡ್ತೇವೆ, ನಾವು ಇಲ್ಲಿ ಹುಟ್ಟಿ ನಾವು ಇಲ್ಲಿ ಕೆಟ್ಟದ್ದನ್ನೇ ಅನುಭವಿಸ್ತೇವೆ. ಅವರು ಕೆಟ್ಟದ್ದು ಮಾಡಿದ್ದರೆ ಅಲ್ವ ಹೇಳುವುದಿಲ್ಲ, ಅಜ್ಜಿ ಪುಣ್ಯ ಅಲ್ವಾ, ನನ್ನ ಕುಟುಂಬದಲ್ಲಿ ಯಾರು ಒಳ್ಳೆಯ ಕೆಲಸ ಮಾಡಿದರೆ ಆ ಕಾರಣದಿಂದ ನನಗೆ ಇಂತಹ ಒಂದು ಒಳ್ಳೆಯ ಭಾಗ್ಯ ಸಿಕ್ಕಿರುವಂಥದ್ದು ಅಂತ ಹೇಳ್ತೇವೆ. ಇರುವಾಗ ಕೆಟ್ಟದ್ದು ಮಾಡಿದರೆ ಅವರು ಮಾಡಿದ, ಯಾರು ಮಾಡಿದ, ಅಜ್ಜ ಅಜ್ಜಿ ಮಾಡಿದ ಕರ್ಮ, ಅಪ್ಪ ಅಮ್ಮ ಮಾಡಿದ ಕರ್ಮ ನಾವು ಅನುಭವಿಸ್ತಾ ಇದ್ದೇವೆ ಅಂತ ಹೇಳೋದಿಲ್ವ. ಹಾಗೆ ಇಲ್ಲಿ ಇವಳು ಹೇಳುವಂಥದ್ದು, ಘೋರ ಪಾತಕಿ, ಘೋರ ಪಾತಕವನ್ನು ಮಾಡಿದವಳಾಗಿ ಎನ್ನವಲು ನನ್ನಂತೆ ಮುನ್ನಾರು ನವೆದವರುಂಟು, ನನ್ನಂತೆ ಈ ಹಿಂದೆ ಯಾರು ನವೆದವರುಂಟು, ನವೆಯುದು ಅಂತೇರೆ ನೊಂದುಕೊಂಡವರಿದ್ದಾರೆ. ಮರಣವೂ ಬಾರದೆಂದೊರಲಿದಳು, ಮರಣವೂ ಕೂಡ ಬರ್ತಾ ಇಲ್ಲಲ್ಲ, ನನಗೆ ಸಾವು ಕೂಡ ಬರ್ತಾ ಇಲ್ವಲ್ಲ ಎಂದು ಬಸುರನು ಹೊಯ್ದು ತನ್ನ ಹೊಟ್ಟೆಯನ್ನು ಹೊಯ್ದುಕೊಂಡು ಏನೋ ನೊಂದುಕೊಳ್ತಾಳೆ. ಹೊಯ್ದು ಶಶಿವದನೆ, ಚಂದ್ರನಂತಹ ಮುಖ ಇರುವಂತಹ ಶಶಿವದನೆ ಅಳ್ತಾಳೆ, ನೊಂದುಕೊಳ್ತಾಳೆ, ಕೊಳ್ತಾಳೆ, ಬೇಸರವನ್ನು ದುಃಖವನ್ನು ವ್ಯಕ್ತಪಡಿಸ್ತಾಳೆ. ಏನೋ ನೋಡ್ಕೊಳ್ಳಿ, ಇನ್ನೊಮ್ಮೆ ಹೇಳ್ತೇನೆ. ಇದು ಅವಳು ಅವಳ ಮನಸ್ಸಿನೊಂದಿಗೆ ಮಾತನಾಡಿಕೊಳ್ಳುವಂಥದ್ದು, ಸ್ವಗತದ ಮಾತು. ಆರಿಗುಸುರುವೆ, ಯಾರಲ್ಲಿ ಹೋಗಿ ನಾನು ಹೇಳಲಿ. ಆರ ಸಾರುವೆ, ಯಾರ ಹತ್ತಿರಕ್ಕೆ ನಾನು ಹೋಗಲಿ. ಆರಿಗೊರಲುವೆ, ಯಾರಲ್ಲಿ ನಾನು ಬೇಡಿಕೊಳ್ಳಲಿ ಅಥವಾ ಯಾರಲ್ಲಿ ನಾನು ಹೇಳಲಿ. ಆರಿಗರುಹುವೆ, ಯಾರಲ್ಲಿ ನಾನು ಅರುಹಿಕೊಳ್ಳಲಿ ಅಂದರೆ ಗುಣಗಾಡಿಕೊಳ್ಳಲಿ. ಇದೆಲ್ಲವೂ ಕೂಡ ಅರ್ಥ ಒಂದೇ, ಯಾರಲ್ಲಿ ಹೇಳಲಿ ಅಂತೇಳಿ ಅರ್ಥ. ಯಾರಲ್ಲಿ ನಾನು ಬೇಡಿಕೊಳ್ಳಲಿ, ನನ್ನ ಕಷ್ಟವನ್ನು ಹೇಳಿ ನಾನು ಬೇಡಿಕೊಳ್ಳಿ, ನನ್ನ ಕಾಪಾಡು ಅಂತೇಳಿ, ನನ್ನ ರಕ್ಷಣೆಗೆ ಬನ್ನಿ ಅಂತ ನಾನು ಬೇಡಿಕೊಳ್ಳಿ. ಹೆಂಗಸು ಜನ್ಮವೇ ಬೇಡ, ಈ ಹೆಂಗಸು ಜನ್ಮವೇ, ಹೆಣ್ಣು ಜನ್ಮವೇ ಸುಡುಗಾಡು, ಬೆಂಕಿ ಬೀಳಲಿ. ಘೋರ ಪಾತಕಿ, ನನ್ನಂತಹ ಘೋರ ಪಾತಕಿ, ಮುನ್ನಾರು ಈ ಹಿಂದೆ ಪಾತಕ ಮಾಡಿದವರಾಗಿ ನಾನು ಹಿಂದೆ ಮಾಡಿ ಏನೋ ತಪ್ಪು ಕೆಲಸ ಮಾಡಿದ್ದೇನೆ ಅಂತ ಕಾಣುತ್ತೆ. ಹಿಂದಿನ ಜನ್ಮದಲ್ಲಿ ನಾವು ತಪ್ಪು ಕೆಲಸವನ್ನು ಮಾಡಿದರೆ ಈ ಜನ್ಮದಲ್ಲಿ ನಾವು ಕೂಡ ಏನೋ ಸರಿಯಾಗಿ ಹುಟ್ಟಲ್ಲ, ನರಿ ನಾಯಿಗಳಾಗಿ ಹುಟ್ಟುತ್ತೇವೆ ಅಂತ ಹೇಳ್ತೇವಲ್ಲ. ಅಥವಾ ಮನುಷ್ಯರಾಗಿ ಹುಟ್ಟಿದರೂ ಕೂಡ ಅನೇಕ ಕಷ್ಟಗಳನ್ನು ಅನುಭವಿಸಿ ನಾವು ಹುಡ್ತೇವೆ ಅಂತ ಹೇಳ್ತೇವೆ. ಆಗಿರುವಾಗ ಏನು ಘೋರ ಪಾತಕವನ್ನು ಮಾಡಿದವರಾಗಿ ಮುನ್ನೋ ಏನು ಎನ್ನೋ ಪಾತಕಿ ಎನ್ನವಲು ನನ್ನಂತೆ ಮುನ್ನಾರು, ಈ ಹಿಂದಿನ ಮುನ್ನಾರು ಅಂತೇಳಿ ಈ ಹಿಂದೆ ಅನುಭವಿಸುವುದು ನವೆದವರು ಅಂದರೆ ಅನುಭವಿಸಿದವರು ಅಂತೇಳಿ ಕಷ್ಟಪಟ್ಟವರು ನವೆದವರುಂಟು ಅಂತೇಳಿ ಅವಳು ಅವಳಿಗೆ ಪ್ರಶ್ನೆ ಮಾಡಿಕೊಳ್ತಾಳೆ. ಮರಣವೂ ಕೂಡ ಬರ್ತಾ ಇಲ್ವಲ್ಲ, ಮರಣವು ಬಾರದೆಂದೊರಲಿದಳು, ಮರಣವೂ ಕೂಡ ನನಗೆ ಬರ್ತಾ ಇಲ್ಲಲ್ಲ, ಎಂಥವರಲ್ಲೂ ಕೂಡ ಏನು ಮಾಡ್ತಾರೆ ಸತ್ತು ಹೋಗ್ತಾರೆ, ನನಗೆ ಸಾವು ಬರ್ತಾ ಇಲ್ವಲ್ಲ ಅಂತ ಹೇಳ್ತಾರೆ ಇನ್ನೊಂದುಕೊಂಡ ಸಂದರ್ಭದಲ್ಲಿ ಬೇಸರವಾದಾಗ ಎಂದು ಬಸುರನು ಹೊಯ್ದು ತನ್ನ ಹೊಟ್ಟೆಯನ್ನು ಉಜ್ಜಿಕೊಂಡು ಶಶಿವದನೆಯಾದಂಥ ಚಂದ್ರನಂತಹ ಮುಖ ಇರುವಂತಹ ದ್ರೌಪದಿಯು ನೊಂದುಕೊಳ್ತಾಳೆ, ದುಃಖವನ್ನು ಶೋಕವನ್ನು ವ್ಯಕ್ತಪಡಿಸಿಕೊಳ್ತಾಳೆ. ಇದು ಅರ್ಥ ಆಯಿತು ಅಂತ ಕಾಣುತ್ತೆ ನಿಮಗೆ.
ನೆಕ್ಸ್ಟ್ ಮತ್ತೆ ಅವಳ ಮನಸ್ಸಿನಲ್ಲಿ ಚಿಂತನ ಮಂಥನ ಆಗ್ತದೆ. ಅವಳ ಮನಸ್ಸಿನಲ್ಲಿ ಅವಳ ಮನಸ್ಸು ಆಲೋಚನೆಯ ಏನು ಹಂತಕ್ಕೆ ತಲುಪುತ್ತದೆ. ಅಲ್ಲಿ ಅವಳು ಏನು ಮಾಡ್ತಾಳೆ, ಯಾರಲ್ಲಿ ಹೋಗಿ ಹೇಳಲಿ ನೋಡಿ, ಇಲ್ಲಿ ಹೇಳುವಂಥದ್ದು ಯಮಸತ್ವ ಈ ಕಷ್ಟವನ್ನು ಕೀಚಕ ನನಗೆ ಮಾಡ್ತಾ ಇರುವಂಥ ಕಷ್ಟವನ್ನು ನಾನು ಯಾರಿಗೆ ಹೇಳಲಿ, ಯಮಸು ತಂಗರುಹುವೇನೇ, ನಾನು ಯಮಸುತ ಯಮನ ಮಗ ಅಲ್ವಾ, ಯಾರು ಧರ್ಮರಾಯ, ಧರ್ಮರಾಯ ಯಮನ ಮಗ, ಯಮದೇವರಿಂದ ಏನು ಹುಟ್ಟಿದವನೇ, ಯಾರು ಈ ಧರ್ಮರಾಯನಾಗಿದ್ದಾನೆ. ಆಗಿರುವಾಗ ಯಮನ ಮಗನಾದಂತಹ, ಇಲ್ಲಿ ಧರ್ಮರಾಯ ಅಂತ ಕೊಡಲಿಲ್ಲ, ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಯಮ ಸುತ, ಸುತ ಅಂದರೆ ಮಗ, ಯಮನ ಸುತನಾದಂತಹ ಧರ್ಮರಾಯನಲ್ಲಿ ಹೋಗಿ ಹೇಳಲೇ. ಪಂಚಪಾಂಡವರಲ್ಲಿ ಮೊದಲನೆಯವ ಯಾರು, ಯುಧಿಷ್ಠಿರ ಅಥವಾ ಧರ್ಮರಾಯ ಅಂತ ಹೇಳ್ತೇವೆ. ಅವನಿಗೆ ಹೋಗಿ ಹೇಳಲೇ ನನ್ನ ಕಷ್ಟವನ್ನು, ಕೀಚಕ ಈ ರೀತಿ ನನಗೆ ತೊಂದರೆ ಕೊಡ್ತಾ ಇದ್ದಾನೆ ಅಂತೇಳಿ. ಅವಳು ಏನೋ ಮನಸ್ಸಿನಲ್ಲಿ ಏನು ಹೇಳ್ಕೊಳ್ತಾಳೆ, ಇಲ್ಲ ಅವನಿಗೆ ಧರ್ಮ ಕ್ಷಮೆಯಗರ ಹೊಡೆದಿದೆ, ಅವನ ಖಂಡಿತ ನನ್ನ ಸಹಾಯಕ್ಕೆ ಬರಲಾರ, ಏಕೆಂದರೆ ಅವನಿಗೆ ಧರ್ಮ ಕ್ಷಮೆಯಗರ ಹೊಡೆದಿದೆ, ಹೊಡೆದಿಹುದು ಅಲ್ವಾ. ಏನು ಅವನಲ್ಲಿ ಹೋಗಿ ಹೇಳಿದರೆ ಏನು ಹೇಳ್ತಾನವಾ, ಸುಮ್ಮನಿರು ಸುಮ್ಮನಿರು ಮಾತಾಡಬೇಡ, ಸ್ವಲ್ಪ ಸಹಿಸಿಕ್ಕು ತಿಳಿ ಹೇಳ್ತಾನೆ. ಏನಿದ್ರು ಕೂಡ ಅವ ಏನು ವೈಲೆಂಟ್ ಅಲ್ಲ, ಅವ ಸೈಲೆಂಟ್. ಯಾರು ಈ ಧರ್ಮರಾಯ ಏನು ಹೇಳಿದರೂ ಕೂಡ ಶಾಂತಿ 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 ತಾಳ್ಕು, ಅವ ಏನು ಕ್ರಾಂತಿ ಮಾಡುವವನಲ್ಲ. ಆಗಿರುವಾಗ ಯಮಸುತನಿಗೆ ತನ್ನ ಮೊದಲ ಗಂಡ ಹಿರಿಯನಾದಂಥ ಧರ್ಮರಾಯನಲ್ಲಿ ಹೋಗಿ ಹೇಳಿದರೆ ಅವ ಏನು ಅವನಿಗೆ ಅವ ನನ್ನ ರಕ್ಷಣೆಗೆ ಬರ್ತಾನ, ಮುಂದಾಗುವುದಿಲ್ಲ. ಆತನಿಗೆ ಧರ್ಮ ಮತ್ತು ಕ್ಷಮೆಯ ಗರ ಹೊಡೆದಿದೆ. ಗರ ಅಂದರೆ ಗ್ರಹ, ಗರ ಏನು ಸಿಡಿಲು ಬಡ್ದಿದೆ ಅಂತ ಹೇಳಿದ್ಲು, ಅದೇ ರೀತಿ ಗೊತ್ತಾಯ್ತಲ್ಲ, ಧರ್ಮ ಕ್ಷಮೆಯ ಗರ ಹೊಡೆದಿದೆ. ಅವ ಅದನ್ನು ಬಿಟ್ಟು ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಪಾರ್ಥ, ಯಾರು ಪಾರ್ಥ ಅಂತೇರೆ, ಪಾರ್ಥ ಅಂತೇರೆ ಪಾರ್ಥ ಸಾರಥಿ ಅರ್ಜುನ ಅಲ್ವಾ, ಪಾರ್ಥ ಅಂತೇರೆ ಅರ್ಜುನ. ಅರ್ಜುನ ನಾನು ಹೋಗಿ ಹೇಳಲೇ ನನ್ನ ಕಷ್ಟವನ್ನು, ಕೀಚಕ ನನಗೆ ಈ ರೀತಿ ಉಪದ್ರವ ಮಾಡ್ತಾ ಇದ್ದಾನೆ, ತೊಂದರೆ ಕೊಡ್ತಾ ಇದ್ದಾನೆ, ಅವಮಾನ ಮಾಡ್ತಾ ಇದ್ದಾನೆ ಅಂತ ಹೋಗಿ ಹೇಳಲೇ. ಮಮತೆಯುಳ್ಳವನು ಅವನಿಗೆ, ಅವನು ಪಾರ್ಥನು ಮಮತೆಯುಳ್ಳವನೆಂಬನೇ, ಅವನು ನನ್ನ ಮೇಲೆ ಪ್ರೀತಿ ಇದೆ ಅಂತೇಳಿ ಹೇಳಲೇ ವಿನಃ, ಅವನಿಗೆ ನನ್ನ ಮೇಲೆ ಪ್ರೀತಿ ಇದೆ ಪಾರ್ಥನಿಗೆ, ಅರ್ಜುನನಿಗೆ ನನ್ನ ಮೇಲೆ ಮಮಕಾರವಿದೆ, ಮಮತೆ ಇದೆ. ಆದರೆ ತಮ್ಮಣ್ಣನಾಜ್ಞೆಯಲ್ಲಿ ಭ್ರಮಿತನಾಗಿಹನು, ತಮ್ಮ ಅಣ್ಣ ಎಲ್ಲರಿಗಿಂತಲೂ ಅಣ್ಣ, ಎಲ್ಲರ ಏನು ಧರ್ಮರಾಯ ಇದ್ದಾನಲ್ಲ, ಧರ್ಮರಾಯನ ಆಜ್ಞೆಯ ಗೆರೆಯನ್ನು ಮೀರಲಾರ, ತಮ್ಮಣ್ಣನ ಆಜ್ಞೆಯಲ್ಲಿ ಭ್ರಮಿತ ಅದರಲ್ಲೇ ಇದ್ದಾನೆ. ಅಣ್ಣ ಏನು ಹೇಳ್ತಾನೆ ಹಾಗೆ, ಅಣ್ಣ ಬೇಡ ಅಂತೇರೆ ಬೇಡ, ಅಣ್ಣ ಹೋಗು ಅವನಿಗೆ ನಾಲ್ಕು ಬಡಿ ಅಂತೇರೆ ಹೋಗುವಂಥದ್ದು, ಯುದ್ಧ ಮಾಡು ಅಂತೇರೆ ಯುದ್ಧ ಮಾಡುವಂಥದ್ದು. ಹಾಗೆ ಅಂಥ ಮಾತು ಯಾರಲ್ಲಿ ಬರಲ್ಲ, ಧರ್ಮರಾಯನಲ್ಲಿ ಬರಲಿಕ್ಕೆ ಕಡಿಮೆ. ಆಗಿರುವಾಗ ಅವ ಪಾರ್ಥನ ಮಾತು, ಪಾರ್ಥನು ಅರ್ಜುನನು ಯಾರ ಆಜ್ಞೆಯಲ್ಲಿ ಭ್ರಮಿತನಾಗಿದ್ದಾನೆ, ಅಣ್ಣನ ಆಜ್ಞೆ, ಯುಧಿಷ್ಠಿರನ ಧರ್ಮರಾಯನ ಆಜ್ಞೆಯಲ್ಲಿ ಭ್ರಮಿತನಾಗಿದ್ದಾನೆ. ಇನ್ನು ಉಳಿದವರಿಬ್ಬರು, ಯಾರು ಉಳಿದವರಿಬ್ಬರು, ಭ್ರಮಿತನಾಗಿ ಹನಿ ಉಳಿದವರಿಬ್ಬರು, ಉಳಿದರಿಬ್ಬರು ಯಾರು, ಉಳಿದವರಿಬ್ಬರು ಸಣ್ಣವರು ಯಾರಲ್ಲ, ನಕುಲ ಸಹದೇವ ರಮಣರು, ರಮಣ ಅಂದರೆ ಗಂಡಂದಿರು. ಇನ್ನು ಉಳಿದವರಿಬ್ಬರು ಗಂಡಂದಿರು ಯಾರು, ಕಿರಿಯವರು ನಕುಲ ಮತ್ತು ಸಹದೇವರು. ಆ ರಮಣರು ಅಂದರೆ ಗಂಡ, ರಮಣಿ ಅಂತೇರೆ ಹೆಂಡತಿ ಅಂತೇಳಿ ಅರ್ಥ, ರಮಣ ಅಂದರೆ ಗಂಡ, ಗಂಡ ಗಂಡಂದಿರು. ಈ ನಾಯ ಕೊಲಾಲು ಯಾರು, ಈ ನಾಯಿ ನೋಡಿ ಎಲ್ಲಿ, ಅವಳು ಯಾವುದಕ್ಕೆ ಹೋಲಿಸ್ತಾಳೆ, ಕೀಚಕನನ್ನು ನಾಯಿಗೆ ಹೋಲಿಸ್ತಾಳೆ. ಈ ನಾಯಿಯನ್ನು ಕೊಲ್ಲಿಕ್ಕೆ ಅಕ್ಷಮರು, ಕೀಚಕನೆಂಬ ನಾಯಿಯನ್ನು ಕೊಲ್ಲಲಿಕ್ಕೆ ಅಕ್ಷಮರು ಸಾಧ್ಯವೇ ಇಲ್ಲ, ಅಸಮರ್ಥರು ಅವರು. ನಿಸ್ಸಂದೇಹವೆಂದಳು ನಿಸ್ಸಂಶಯವಾಗಿಯೂ ತನ್ನ ಮನದೊಳಗೆ ತನ್ನ ಮನಸ್ಸಿನಲ್ಲಿ ಹೇಳ್ಕೊಳ್ತಾಳೆ, ಯಾರಿಗೆ ಹೋಗಿ ನನ್ನಲ್ಲಿ ನನ್ನ ಕಷ್ಟವನ್ನು ಹೇಳಿಕೊಳ್ಳಲಿ, ಧರ್ಮರಾಯನಿಗೆ ಹೋಗಿ ಹೇಳಲೇ, ಯಮಸುತನ ಮಗನಾದಂತಹ ಧರ್ಮರಾಯನಿಗೆ ಹೋಗಿ ಹೇಳಲೇ, ಇಲ್ಲ ಸಾಧ್ಯ ಇಲ್ಲ, ಅವನಿಗೆ ಧರ್ಮ ಮತ್ತು ಕ್ಷಮೆಯಾಗರ ಹೊಡೆದಿದೆ. ವಾ ಧರ್ಮ ಶಾಂತಿ ಬೇಡ ಬೇಡ ಅಂತ ಹೇಳ್ತಾನೆ, ತಾಳಿಕೋ ತಡೆದುಕೋ ಅಂತ ಹೇಳ್ತಾನೆ. ಇನ್ನು ಪಾರ್ಥ ಅಂದರೆ ಅರ್ಜುನ, ಆತನಲ್ಲಿ ಹೋಗಿ ನನ್ನ ಕಷ್ಟವನ್ನು ಹೇಳಲೇ, ಕೀಚಕ ನನಗೆ ಈ ರೀತಿ ತೊಂದರೆ ಕೊಡ್ತಾ ಇದ್ದಾನೆ ಅಂತೇಳಿ ಅವನಲ್ಲಿ ಹೋಗಿ ಹೇಳಲೇ. ಅವನಿಗೆ ನನ್ನ ಮೇಲೆ ಪ್ರೀತಿ ಇದೆ ಅಷ್ಟೇ, ನನ್ನ ಮೇಲೆ ಮಮತೆ ಇದೆ. ಆದರೆ ಅವ ಯಾರನ್ನು, ಯಾರ ಆಜ್ಞೆಯನ್ನು ಮೀರಲಾರ, ಅಣ್ಣನಾದಂಥ ಧರ್ಮರಾಯನ ಆಜ್ಞೆಯ ಗೆರೆಯನ್ನು ದಾಂಟಲಾರ, ಮೀರಲಾರ, ಅದರಲ್ಲೇ ಆತ ಭ್ರಮಿತನಾಗಿದ್ದಾನೆ. ಇನ್ನು ಉಳಿದವರಿಬ್ಬರಿದ್ದಾರೆ,
ಸಣ್ಣವರು ಕಿರಿಯರಿದ್ದಾರೆ. ಯಾರು? ಈ ಇಬ್ಬರು ಗಂಡಂದಿರು, ರಮಣರು ಗಂಡಂದಿರಿದ್ದಾರೆ. ಯಾರು? ನಕುಲ ಮತ್ತು ಸಹದೇವರು. ಅವರು ನಾಯಕಿ ಈ ನಾಯ ಅಂದರೆ ಕೀಚಕನೆಂಬ ನಾಯಿಯನ್ನು ಕೊಲ್ಲಲು ಅಕ್ಷಮರು, ಅಸಮರ್ಥರು. ನಿಸ್ಸಂದೇಹವೆಂದು ನಿಸ್ಸಂಶಯವಾಗಿಯೂ ಅವರು ಅಸಮರ್ಥರು ಎಂದು ತನ್ನ ಮನಸ್ಸಿನಲ್ಲಿ ಹೇಳಿಕೊಳ್ತಾಳೆ. ವಿಷ್ಣುವಿಗೆ ಗೊತ್ತಾಯಿತು ಅಂತ ಕಾಣುತ್ತೆ. ಆಗಿರುವಾಗ ಕೇಳ್ತಾರೆ, ಪ್ರಶ್ನೆ ಕೇಳಬಹುದು, ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳಬಹುದು. ಏನು ಯಾರಿಗೆ ಧರ್ಮ ಮತ್ತು ಕ್ಷಮೆಯ ಗರ ಹೊಡೆದಿದೆ? ಯಾರಿಗೆ? ಧರ್ಮರಾಯನಿಗೆ ಯಾವ ಗರ ಹೊಡೆದಿದೆ ಅಂತೇಳಿ ಕೂಡ ಕೇಳ್ಬೋದು. ಒಂದು ವಾಕ್ಯದ ಪ್ರಶ್ನೆ ಕೇಳ್ಬೋದು, ಧರ್ಮರಾಯನಿಗೆ ಧರ್ಮ ಮತ್ತು ಕ್ಷಮೆಯ ಗರ ಹೊಡೆದಿದೆ. ಧರ್ಮರಾಯನಿಗೆ ಧರ್ಮ ಮತ್ತು ಕ್ಷಮೆಯ ಗರ ಹೊಡೆದಿದೆ. ಯಾರಿಗೆ ದ್ರೌಪದಿಯ ಮೇಲೆ ಪ್ರೀತಿ ಇದೆ ಅಂತೇಳಿ ಅವಳು ಹೇಳ್ಕೊಳ್ತಾಳೆ. ಯಾರಿಗೆ ಪ್ರೀತಿ ಇದೆ ಅಂತೆ? ಪಾರ್ಥನಿಗೆ. ಪಾರ್ಥ ಅಂದರೆ ಅರ್ಜುನ. ಅರ್ಜುನನಿಗೆ ಮಮತೆ ಇದೆ. ಯಾರ ಮೇಲೆ? ದ್ರೌಪದಿಯ ಮೇಲೆ. ಇನ್ನು ಕೀಚಕನೆಂಬ ನಾಯಿಯನ್ನು ಕೊಲ್ಲಿಕ್ಕೆ ಅಕ್ಷಮರು ಯಾರು, ಅಸಮರ್ಥರು ಯಾರು? ಕೀಚಕನೆಂಬ ನಾಯಿಯನ್ನು ಕೊಲ್ಲಲು ಅಕ್ಷಮರು ಯಾರು ಅಂತೇಳಿ ದ್ರೌಪದಿ ಹೇಳ್ಕೊಳ್ತಾಳೆ. ನಕುಲ ಸಹದೇವರು, ತನ್ನ ಗಂಡಂದಿರಾದ ಇಬ್ಬರು. ಯಾರೆಲ್ಲ? ನಕುಲ ಮತ್ತು ಸಹದೇವರು. ಅವರಿಬ್ಬರು ಕೂಡ ಕೊಲ್ಲಿಕ್ಕೆ ಅಸಮರ್ಥರು ಅಂತ ಹೇಳುವಂಥದ್ದು. ಮುಂದಿನ ಭಾಗಕ್ಕೆ ನೋಡಿಕೊಳ್ಳೋ ನಾವು. ಮುಂದಿನ ಭಾಗ ನೋಡಿ, ಮತ್ತೆ ಏನು ಹೇಳ್ತಾಳೆ ನೋಡಿ. ಎಲ್ಲರಳು, ತನ್ನ ಸ್ವಗತದ ಮಾತು, ತನ್ನ ಮನಸ್ಸಿನಲ್ಲಿ ಹೇಳಿಕೊಳ್ಳುವಂಥ ಮಾತು ನೋಡಿ. ಎಲ್ಲರಳು ಕಲಿ ಭೀಮನೇ ಮಿಡುಕುಳ್ಳ ಗಂಡನು. ಎಲ್ಲರಿಗಿಂತ ಏನು? ಕಲಿ ಭೀಮನೇ ಮಿಡುಕುಳ್ಳ ಗಂಡನು, ಹಾನಿ ಹರಿಬಕ್ಕೆ ನಿಲ್ಲದಂಗೈಸುವನು, ಕಡು ಹಿಯಾಳಿಯುಳ್ಳವನು, ಕುಲ್ಲ ನಿವನು ಪಟಳವನಾತಂಗೆಲ್ಲವನು. ಹೇಳುವೇನು ಬಳಿಕವನಲ್ಲಿ ಹುರುಳಿಲ್ಲದೊಡೆ, ಕುಡಿವೇನು ಘೋರತರ ವಿಷವ. ಏನು ಹೇಳುವಂತ ನೋಡ್ಕೊಳ್ಳಿ. ಏನೇಳು? ಅಭಿಪ್ರಾಯಕ್ಕೊಂದು, ನಿಶ್ಚಯಕ್ಕೆ, ಒಂದು ನಿರ್ಧಾರಕ್ಕೆ ಬರ್ತಾಳೆ. ಹಾಗಿರುವಾಗ ಎಲ್ಲರೂ ಕಲಿ ಭೀಮನೇ, ಎಲ್ಲರೊಳು ಕಲಿ ಭೀಮನೇ ಮಿಡುಕುಳ್ಳ ಗಂಡ. 5 ಮಂದಿ ಗಂಡರಿದ್ದರೂ ಕೂಡ, ಗಂಡಂದಿರಿದ್ದರೂ ಕೂಡ, ಅದರಲ್ಲಿ ಮಿಡುಕುಳ್ಳಂತಹ ಗಟ್ಟಿಮುಟ್ಟಾದಂತಹ ಗಂಡ ಯಾರು? ಮಿಡುಕುಳ್ಳ ಗಂಡ ಕಲಿ ಭೀಮ. ನೋಡಿ ಅಲ್ಲಿ ಕಲಿ ಭೀಮ. ಭೀಮ ಕಲಿ ಅಂತ ಹೇಳಿದರೆ ವೀರ, ಶೂರ, ಪರಾಕ್ರಮಿ ಅಂತ ಅರ್ಥ. ಕಲಿ ಅಂದರೆ ವೀರ, ಶೂರ, ಧೈರ್ಯವಂತ. ಅದಕ್ಕೆ ಕಲಿ ಭೀಮನೇ ಮಿಡುಕುಳ್ಳ ಗಟ್ಟಿಮುಟ್ಟಾದಂಥ ಗಂಡನು. ಹಾನಿ ಹರಿಬಕ್ಕೆ, ಹಾನಿ ನನಗೆ ಕಷ್ಟ ಆದ ಸಂದರ್ಭದಲ್ಲಿ ಏನೋ ಹೆಂಡತಿಯ ಕರ್ತವ್ಯ ಪಾಲನೆ. ಹರಿಬ ಅಂದರೆ ರಕ್ಷಣೆ ಅಥವಾ ಕರ್ತವ್ಯ ಪಾಲನೆ. ಹೆಂಡತಿಗೆ ಏನಾದರೂ ತೊಂದರೆ ಆಯಿತು ಅಂತ ಹೇಳಿದರೆ ಗಂಡ ಧಾವಿಸಬೇಕು ಅಲ್ವಾ. ಇರುವ ನನಗೇನಾದರೂ ಕಷ್ಟ ತೊಂದರೆಗಳು ಉಂಟಾದ ಸಂದರ್ಭದಲ್ಲಿ ಕರ್ತವ್ಯ ಪಾಲನೆಗೆ, ರಕ್ಷಣೆಗೆ ಮುಂದಾಗುವವನು ಯಾರಾಗಿದ್ದಾನೆ? ಅದನ್ನು ನೋಡಿ ನಿಲ್ಲುವವನಲ್ಲ, ನಿಲ್ಲದೆ ಅಂಗೈಸುವನು, ಅದನ್ನು ನೋಡಿ ನಿಂತುಕೊಳ್ಳುವವನಲ್ಲ, ಅವ ಅದಕ್ಕೆ ಪ್ರತೀಕಾರವನ್ನು ಮಾಡುವನು. ಕಡು ಹೀಯಾಳಿಯುಳ್ಳವನು. ಹೀಯಾಳಿ ಎಂದ್ರೇನು? ಕಡು ಹೀಯಾಳಿ ಅರ್ಥ ಅದಕ್ಕೆ ಸಂಬಂಧಪಟ್ಟ ಅಂದರೆ ಕಡು ಹೀಯಾಳಿ ಅಂತಂದರೆ ಸ್ವಾಭಿಮಾನದ ಜಿದ್ದು ಉಳ್ಳವನು. ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಅವ ಸ್ವಲ್ಪವೂ ಕೂಡ ನಿಂತು ನೋಡಲಾರ. ಹೇಳ್ತೇವಲ್ಲ, ನೀನು ನನಗೆ ಬೇಕಾದರೆ ಹೇಳು, ನನ್ನ ಬಗ್ಗೆ ನನಗೆಷ್ಟು ಬೇಕಾದರೂ ನೀನು ಬೈ, ಆದರೆ ಅಪ್ಪ ಅಮ್ಮನಿಗೆ ನೀನು ಬೈಲಿಕ್ಕೆ ಬರಬೇಡ. ನನ್ನ ಅಪ್ಪ ಅಮ್ಮನಿಗೆ ಬೈಲಿಕ್ಕೆ ಬಂದರೆ ನಾನು ಬಿಡಲ್ಲ ಅಂತ ಹೇಳ್ತೇವಲ್ಲ, ಹಾಗೆ ಇದು ಸ್ವಾಭಿಮಾನ. ಗೊತ್ತಾಯ್ತಲ್ಲ. ಹಾಗೆಯೇ ಏನು ಇಲ್ಲಿ ಹೇಳುವಂಥದ್ದು ಏನು ಅಂತಂದರೆ ಕಡು ಹೀಯಾಳಿ ಉಳ್ಳವನು, ಸ್ವಾಭಿಮಾನದ ಜಿದ್ದು, ಅದಕ್ಕೇನ ತೊಂದರೆ ಆದರೆ ಅವು ಬಿಟ್ಟು ಬಿಡುವುದಿಲ್ಲ. ಕುಲ್ಲ ನಿವನು, ಈ ಕುಲ್ಲ ಕೂಳ ಯಾರು? ಈ ಕುಲ್ಲ ಕೂಳ ಅಂತ ಹೇಳ್ತೇವಲ್ಲ ಯಾರು? ಈ ಕೀಚಕ. ಇವನ ಉಪಟಳವನ್ನು, ಇವನ ತೊಂದರೆಯನ್ನು ಆತಂ ಗೆಲ್ಲುವನು. ಆತನಿಗೆ ಎಲ್ಲವನು. ಗೊತ್ತಾಯ್ತಲ್ಲ. ಆತನಿಗೆ ಎಲ್ಲವನು ಹೇಳುವೆನು. ಈ ಕೀಚಕನೆಂಬ ಕೂಳನ ಏನು ದುಷ್ಟನ ಉಪಟಳವನ್ನು ಎಲ್ಲವನ್ನೂ ಕೂಡ ನಾನು ಹೇಳ್ತೇನೆ. ಯಾರಲ್ಲಿ? ಭೀಮನಲ್ಲಿ, ಕಲಿಭೀಮನಲ್ಲಿ ಹೇಳ್ತೇನೆ. ಬಳಿಕ ಅವನಲ್ಲಿ ಹುರುಳಿಲ್ಲದೊಡೆ, ಬಳಿಕ ಅವನು ಅದಕ್ಕೆ ನಾನು ಹೇಳಿದ ಸಂದರ್ಭದಲ್ಲಿ ಯಾವ ಪ್ರತ್ಯುತ್ತರವನ್ನು ಕೊಡದಿದ್ದರೆ, ನನ್ನ ಸಹಾಯಕ್ಕೆ ಮುಂದಾಗದೇ ಇದ್ದರೆ ಕುಡಿವೇನು. ಇನ್ನೇನು ನನಗೆ ಬೇರೆ ದಾರಿಯೇ ಇಲ್ಲ. ನಾನೇನು ಮಾಡ್ತೇನೆ? ಕುಡಿತೇನೆ. ಏನನ್ನು?
ಹಿಂದೆ ಮುಂದೆ ನೋಡದೆ ವಿಷ ಕುಡಿತೇನೆ ನಾನು, ವಿಷ ಕುಡಿದು ನನ್ನ ಜೀವವನ್ನು ನಾನೇ ತೆಗೆದುಕೊಳ್ತೇನೆ, ಆತ್ಮಹತ್ಯೆ ಮಾಡಿಕೊಳ್ತೇನೆ ನಾನು. ಹೀಗಿರುವಾಗ ಕೊನೆಯ ಒಂದು ನಿರ್ಧಾರಕ್ಕೆ ಬರುವಂಥದ್ದು ನಾನು ಯಾರಲ್ಲಿ ಹೋಗಿ ಹೇಳ್ತೇನೆ, ಕಲಿ ಭೀಮನಲ್ಲಿ ಹೇಳ್ತೇನೆ. ಅವನನ್ನು ಖಂಡಿತವಾಗಿಯೂ ನಿಸ್ಸಂಶಯವಾಗಿ ನನ್ನ ಕಷ್ಟಕ್ಕೆ ಅವ ಬರ್ತಾನೆ, ಅವನು ಕೂಡ ನನ್ನ ಕಷ್ಟಕ್ಕೆ ಬಾರದೇ ಇದ್ದರೆ ನಾನೇನು ಮಾಡ್ತೇನೆ, ನಿಸ್ಸಂಶಯವಾಗಿ ನಾನು ಘೋರ ಥರ ವಿಷ ಕುಡಿದು ನನ್ನ ಜೀವವನ್ನು ತೆಗೆದುಕೊಳ್ತೇನೆ ಅಂತೇಳಿ.